ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ಅವ್ರಿಗೆ ಸತ್ಯ ಹೇಳೇ ಗೊತ್ತಿಲ್ಲ ಅವ್ರ ಬದುಕಿನಲ್ಲಿ. ಯಡಿಯೂರಪ್ಪ ಆಗಲಿ ಅವನ ಯಾವ ಮಂಗಳೂರು MLA MP ಆಮೇಲೆ ಮಹಾರಾಷ್ಟ್ರದ ಒಬ್ಬ ಮಂತ್ರಿ ಇನ್ನೆರಡು ದಿನಕ್ಕೆ ಸರ್ಕಾರ ಆಗುತ್ತೆ ಅಂತ. ಈಗ ಏನು ಹೇಳ್ತಾರೆ ಈಗ ಸಿ ಅವ್ರು ಪ್ರಯತ್ನ ಮಾಡಿ ದುಡ್ಡು ಹಾಕಿ ನಮ್ಮ MLA ಯಾರು ಕೂಡ ದುಡ್ಡು ತಗೊಂಡು ಹೋಗಲ್ಲ. ಅವ್ರ ಹತ್ರ ವಿಪರೀತ ದುಡ್ಡಿದೆ, ಟನ್ಗಟ್ಟಲೆ ದುಡ್ಡಿದೆ. ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡ್ಕೊಂಡಿದ್ದಾರೆ. ದುಡ್ಡಿನ ಮೂಲಕ ಆಮಿಷ, ಅಧಿಕಾರದ ಮೂಲಕ ಆಮಿಷ ಓಡ್ತಾರೆ. ಯಾರು ಕೂಡ ಹೋಗಲ್ಲ. ಅವ್ರಿಗೆ ಅಲ್ಲೇ ಭ್ರಮನಿರ್ಶನ ಆಗಿದ್ದರೆ ಇದು 2-3 ಸಾರಿ ಆಗಿರೋದು. ಅವರು ಮನ ಮರ್ಯಾದೆ ಇದ್ದರೆ ಏನಾದರೂ ಸ್ವಲ್ಪ ಅದು ಕಿಂಚಿತ್ ಮನ ಮರ್ಯಾದೆ ಇದ್ದರೆ ಬಾಯಿ ಮುಚ್ಚಿಕೊಂಡು ವಿರೋಧ ಪಕ್ಷದ ಕೆಲಸ, ವಿರೋಧ ಪಕ್ಷದ ಸರಿಯಾಗಿ ವಿರೋಧ ಪಕ್ಷದವರಾಗಿ ಕೆಲಸ ನಿರ್ವಹಿಸಿದರೆ ಸಾಕು. ಅದು ಜನರಿಗೆ ಅವ್ರು ಮಾಡ್ತಕ್ಕಂಥ ಅಷ್ಟೇ ಅವ್ರು ಜನ ಬಯಸದವರು. ಸರ್, ಕಳೆದ 3 ದಿನಗಳಿಂದ ಏನು ನಡೆದೇ ಇಲ್ವಲ್ಲೇ, ಏನಿದೆ, ಏನ್ ಬೆಳಗ್ಗೆ ನಡೆದಿದೆಯಪ್ಪ ಹೇಳ ಸರ್. ಈಗ ಪಕ್ಷಾಂತರ ಪಕ್ಷಕ್ಕೆ ನಡೆಯೋದು ಯಾರು ಹೋಗಿ ಇಲ್ವಲ್ಲ. ಸಿ ಯಾರು ಬಾಂಬೆಗೆ ಹೋದ್ರೆ, ಡೆಲ್ಲಿಗೆ ಹೋದ್ರೆ BJP ಹೋಗ್ತಾರೆ ಅಂತ. ಸರ್, ನೀವು ಕೂಡ ಮೋದಿ ಅವರಿಗೆ ಒಂದು ಟ್ವೀಟ್ ಮಾಡಿದ್ರಿ ಏನಂತ, ನೀವು ಪ್ರಯತ್ನ ಮಾಡ್ತಾ ಇದ್ರಿ, ನೀವು ಹಂಗೆಲ್ಲ ಮಾಡಕ್ ಹೋಗ್ಬಿಡಿ, ದುಡ್ಡಿದೆ ಅಂದ್ಬಿಟ್ಟು MLA ಕುದುರೆ ವ್ಯಾಪಾರ ಮಾಡಕ್ ಹೋಗ್ಬಿಡಿ ಅಂತ ಹೇಳಿದ್ರು.